ಇವ್ರಿಗೆ ವಿಷ್ಣುವರ್ಧನ್ ಅವರು ಮದುವೆ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ನಮ್ಮಿಬ್ರದ್ದು ನಡೀತಾ ಇತ್ತು. ಇದು ಇವ್ರು ಉಪೇಂದ್ರ ಮನೆಯಲ್ಲಿ ಅದ್ ಯಾವ್ದು ಹೋಳಿ ಪಾರ್ಟಿ ಮಾಡಿದ್ರು. ಪ್ರಿಯಾಂಕಾ ರಾಮಾಚಾರಿ ಮಾಡ್ತಾಗ ತುಂಬಾ ಒಂದು ಆತ್ಮೀಯತೆ ಬೆಳ್ಕೊಂಡ್ಬಿಡ್ತು. ಮೇಡಮ್, ನಾನು ಒಂದಷ್ಟು ಫೋಟೋಸ್ನ ಕಲೆಕ್ಟ್ ಮಾಡಿದ್ದೀನಿ, ನಿಮ್ಮ ಓಲ್ಡ್ ಮೆಮೊರೀಸ್. ಈ ಫೋಟೋಸ್ನ ನಾನು ಒಂದೊಂದೇ ತೋರಿಸ್ತೀನಿ. ಜಸ್ಟ್ ಒಂದೇ ಒಂದು ಸೆಂಟೆನ್ಸಲ್ಲಿ ನಿಮ್ಗೆ ಏನು ನೆನಪು ಬರುತ್ತೋ ಅದು ಹೇಳಿ. ಈ ಫೋಟೋ ನಿಮ್ಗೆ ಏನನ್ಸುತ್ತೆ? ಇವ್ರಿಗೆ ವಿಷ್ಣುವರ್ಧನ್ ಅವರು ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ನಮ್ಮಿಬ್ಬರಿಗೆ ನಡೀತಾ ಇತ್ತು. ಇವ್ರಲ್ಲಿ ಹೋಗಿ ಹೇಳ್ಬೇಕು ತಾನೆ, ಅವ್ರು ಸಿನ್ಸಿಯರ ಹುಡುಗಿ ಹುಡುಕ್ತಾ ಇದ್ರು. ಆಯ್ತಾ, ಒಂದಿಬ್ರು ಹುಡುಗಿನ ಹೇಳಿದ್ದಾರೆ ಬಂದ್ಬಿಡ್ತಾರೆ ಇವರು. ಆಮೇಲೆ ಒಂದು ದಿವಸ ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಕುಮಾರ್ ಫೋಟೋ ತೆಗೆದು ಟೈಮ್ಸ್ ಆಫ್ ಇಂಡಿಯಾ ಹಾಕ್ಬಿಟ್ರು. ಹೀಗೆ ಇವರಿಬ್ರು ಮದುವೆ ಆಗ್ತಾ ಇದ್ದಾರೆ ಅಂತ ಅವ್ರು ಕರೆದ್ರು. ಬೈದ್ರು ಬೈದ್ರು, ನನಗೆ ಅವ್ಳು ಇಷ್ಟ ಇಲ್ಲ, ನೀವ್ ಯಾಕೆ ಕರ್ಕೊಂಡು ಹೇಳಿಲ್ಲ ಅಂತ ಹಿಂಗ್ಸರ್ ಹೇಳ್ಬೋದು. ನೋಡಿ, ಅವ್ರ ಫೋಟೋ ತೆಗೆದು ಹಾಕಿ ಒಳ್ಳೆ ಕೆಲಸ ಮಾಡಿದ್ರು, ಸ್ವಲ್ಪ ಕೆಲಸ ಸುಲಭ ಮಾಡಿಕೊಟ್ರು. ನೆಕ್ಸ್ಟ್ ಫೋಟೋ. ಸೊ ಈ ಫೋಟೋ ಸರ್, ಇದು ಇವ್ರು ಉಪೇಂದ್ರ ಮನೆಯಲ್ಲಿ ಅದ್ ಯಾವ್ದು ಹೋಳಿ ಪಾರ್ಟಿ ಮಾಡಿದ್ರು. ಪ್ರಿಯಾಂಕಾ ಪ್ರಿಯಾಂಕಾ ಹೇಳ ಆರ್ಗನೈಸ್ಡ್ ಹೋಳಿ ಪಾರ್ಟಿ ಉಪೇಂದ್ರ ಮನೆಯಲ್ಲಿ. ಒಂದು ಐದಾರು ವರ್ಷ ಇರ್ಬೇಕಂತ, ಇದೆಲ್ಲ ಕೋವಿಡ್ ಮುಂಚೆ ರೀ, ಈಗ ಎಲ್ಲಿ ಮಾಡೋಕ್ಕಾಗತ್ತೆ? ಈ ಕೋವಿಡ್ ಬಂದ್ಮೇಲೆ ಏನು ಇಲ್ಲ, ಯಾರು ಸಹ ಮೀಟೇ ಮಾಡಲ್ಲ. ಇಲ್ಲೇನೋ ಒಂದು ಸಮಸ್ಯೆ ಇದೆ ಅಂತ ನಾನು ಇದ್ರೆ ಆಗಿದೆಲ್ಲ, ಅದರದ್ದಲ್ವಾ ಇದು ಒಂದು ಎಷ್ಟು ಫೇಮಸ್ ಆಗ್ಬಿಟ್ಟಿದೆ ಅಂದರೆ ಅದು ತುಂಬ. ನಿಮ್ಗೇನಿಸುತ್ತೆ ನಮ್ಮ ಕಡೆ ನೋಡಿದ್ರೆ? ಏನೋ ನಾನು ನೋಡಿದಾಗಿಲ್ಲ ಹೋಗಿ. ಆ ಕ್ಯಾರೆಕ್ಟ್ರು ಆ್ಯಕ್ಚುಲ್ ಆಗಿ ನನಗೆ ಸಿನಿಮಾ ಪಾತ್ರಕ್ಕೆ ಕರೆದಿದ್ದು ಈ ರೋಲ್ಗಲ್ಲ, ಬೇರೆ ಒಂದು ರೋಲ್ಗೆ ಕರೆದಿದ್ರು ಅಂತ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಈ ಅವಿನಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಮಂತ್ರಿ, ಅವರು ಮಂತ್ರವಾದಿ ಅಂತ ಇದ್ರು ನನಗೆ. ಮಂತ್ರವಾದಿ ಪಾತ್ರ ನಾನೇನು ಮಾಡಿದೆ, ಅಲ್ಲೇನು ಕೆಲಸ ಇರುತ್ತೆ ನನಗೆ? ಬೈ ಮೈ ಬಿ ಬಟ್ಟೆ ಬಿಟ್ಕೊಂಡು ನಾನು ಏನು ಸರ್ ಅದ್ರ ರೋಲು ಅಂದೆ. ಇಲ್ಲ ವಿಷ್ಣು ಸರ್, ಬೇರೆ ಥರ ಇದೆ ಅವಿನಾಶ್ ಅವರೇ, ಅದನ್ನು ನಾನು ಹೇಳಿದೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದರು. ಸರಿ, ಆಮೇಲೆ ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡೆ ಆ ಪಾತ್ರನ. ಒಪ್ಕೊಂಡ ಮೇಲೆ ಆ ಪಾತ್ರ ಮಾಡ್ತಾನು ನಮಗೆ ಆ ಥರದ್ದು ಏನಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಮಾಡ್ತಾ ಇದ್ವಿ. ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಅದು ಎಷ್ಟು ಪವರ್ಫುಲ್ ಪಾತ್ರ ಅದು ಅಂತ. ಸಿನಿಮಾ ನೋಡಿದಾಗ ಗೊತ್ತಾಯಿತು ನನಗೆ ಆ್ಯಕ್ಚುಲ್ ಆಗಿ. ಅಲ್ಲಿ ತನಕ ನನಗೂ ಐಡಿಯಾ ಇರಲಿಲ್ಲ, ಮುಖ್ಯವಾದ ಪಾತ್ರ ಅಂತ ಗೊತ್ತಿತ್ತ ಹೊರತುವೆ ಇಷ್ಟೊಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನನಗೆ ಅನಿಸಿರಲಿಲ್ಲ. ಯಾಕಂದ್ರೆ ನಾವು ಈಗ ಈ ಪಾತ್ರವನ್ನ ವಿಷ್ಣು ಸರ ಕಡಿಮೆ ಅಲ್ಲ ಪಿಕ್ಚರ್ ಅಲ್ಲಿ ಬರೋದು, ಅವರೇ ಕಡಿಮೆ ಬರೋದು, ಇವ್ರಿಗೂ ಕಡಿಮೆ ಇತ್ತು ಲೆಂತ್. ಆ ಪಿಕ್ಚರ್ ಸೌಂದರ್ಯ ಅಂತಾನೆ ಕತೆ ಅದು. ಬಟ್ ಅದು ಒಟ್ಟಾರೆ ನೋಡಿದಾಗ ಈ ಕ್ಯಾರೆಕ್ಟರ್ಸ್ ಎಲ್ಲ ಉಂಟು ಇದಾಗೋಯ್ತು. ಆಮೇಲೆ ಯಾಕಂದ್ರೆ ಇದನ್ನ ನಾನು ಇದೇ ಪಾತ್ರನ್ನ ಆಪ್ತನ ಇತರ ಮಾಡಿದೆ, ಆಮೇಲೆ ಚಂದ್ರಮುಖಿ ಮಾಡಿದೆ, ಆಮೇಲೆ ಆಪ್ತ ರಕ್ಷಕ ಮಾಡಿದೆ, ಆಮೇಲೆ ನಾಗವಲ್ಲಿ ಮಾಡಿದೆ, ಹುಚ್ಚಿಡ್ದಂಗ ಬಿಡ್ತಕ್ಕಂದ್ರೆ ಅದೇ ಪಾತ್ರವನ್ನು ಅದೇ ಡ್ರೆಸ್ ಏನು ಮಾಡಿದ್ರೆ ಕಡ್ಕಡ ಏನು ಮಾಡಲಿ ಗೊತ್ತಾಗ್ತಿರಲಿಲ್ಲ ನನಗೆ, ಮಾಡಿದ್ದೆ ಮಾಡಬೇಕಲ್ಲ ಅಂತ ಅಷ್ಟು ಮಾಡಿಬಿಟ್ಟೆ ಆ ಪಾತ್ರ. ನಾನು ನಾವು ತುಂಬ ಎಂಜಾಯ್ ಮಾಡಿದ್ವಿ ಸರ್ ಆ ಕ್ಯಾರೆಕ್ಟರ್ ಆ ಟೈಮಲ್ಲಿ. ಹಾಂ ಸರ್, ಇದು ಬಹಳ ವಿಶೇಷವಾದ ಒಂದು ರಿಲೇಶನ್ಶಿಪ್. ದಿಸ್ ಇಸ್ ವೆರಿ ರೀಸೆಂಟ್, ದಿಸ್ ಇಸ್ ಕೆಜಿಎಫ್ ರಿಲೀಸ್ ಆದ್ಮೇಲೆ ಬಂದಿದ್ದು. ತುಂಬಾ ಒಂದು ಏನ್ ಹೇಳ್ತಾರೆ, ನಾವು ಮೊದಲು ನಾನು ಅವಿನಾಶ್ ಅವ್ರನ್ನ ನೋಡಿದ್ದು ಒಂದು ಫಿಲ್ಮ್ ಫೇರ್ ಫಂಕ್ಷನ್ ಹೋದಾಗ ಡ್ಯಾನ್ಸ್ ಮಾಡಕ್ಕೆ ಕರೆದಿದ್ರು. ಹಿ ವಾಸ್ ಓನ್ಲಿ ಅವಾಗ ಸ್ಟ್ರಗ್ಲಿಂಗ್ ಆಕ್ಟರ್ ಅನ್ಕೋತೀನಿ, ಒಂದು ಹೆಚ್ಚು ಪಿಕ್ಚರ್ ಬಂದಂಗಿರ್ಲಿಲ್ಲ, ಅವಾಗ ಡ್ಯಾನ್ಸ್ ಮಾಡಿದ್ರು ಪರವಾಗಿ ಹುಡುಗ ಅಂತ ಇದ್ರು ಮಾತಾಡ್ಕೊಂಡಿದ್ವಿ. ರೈಟ್, ಅದಾದ್ಮೇಲೆ ನೀನ್ ಯಾವ ಸಿನಿಮಾ ಮಾಡಿದೆ? ಅಲ್ಲ, ಬಿಫೋರ್ ಈ ಬಿಕೇಮ್ ಒಟ್ಟಿಗೆ ಸಿಕ್ಕಿದ್ದು ಡ್ರಾಮಾ ಅಂತ ಒಂದ್ ಸಿನಿಮಾ ಇವಾಗ ಜೊತೆ ಮಾಡಿದಾಗ. ಅದಾದ್ಮೇಲೆ ರಾಮಾಚಾರಿ ಮಾಡ್ತಾಗ ತುಂಬಾ ಒಂದು ಆತ್ಮೀಯತೆ ಬೆಳ್ಕೊಂಡು ವಿಪರೀತ ಆ ತರದ ಒಂದು ಏನ್ ಹೇಳ್ತಾರೆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ ಆ ತರ, ಆ ತರದ ಬಾಂಧವ್ಯ. ಅದಾದ್ಮೇಲೆ ಅಫ್ಕೋರ್ಸ್ ಕೆ ಜಿ ಎಫ್ ನನಗೂ ಅವ್ರಿಗೂ ಏನಿದೆ ಏನಿಲ್ಲ, ಬಟ್ ಆ ರಿಲೇಶನ್ಶಿಪ್ ಗಟ್ಟಿ ಆಗ್ತಾ ಹೋಯ್ತು. ರಾಧಿಕಾ ಆಲ್ಸೋ ಹ್ಯಾಸ್ ಎ ವೆರಿ ಬಿಗ್ ರೋಲ್ ಟು ಪ್ಲೇ ಇನ್ ಇಟ್, ವೆರಿ ನೈಸ್ ಗರ್ಲ್. ಅವ್ರ ಎಂಗೇಜ್ಮೆಂಟು ಮದುವೆ ಅವರು ಒಂದು ಇದು ಕಾಣಿಸ್ತಾ ಇತ್ತಲ್ಲ ನಮ್ಗೆ ರಾಮಾಚಾರಿ ಇದ್ದಾಗ ಅವರಿಬ್ಬರು ಸ್ನೇಹ ಇದೆ, ಡ್ರಾಮಾಲೇ ಆ ಸ್ನೇಹ ಕಾಣ್ತಾ ಇತ್ತು ನನಗೆ ಅದು ವಿತ್ ಟೈಮ್. ಮತ್ತೆ ಈಗ ಈಸ್ ಎ ನ್ಯಾಷನಲ್ ಸೆನ್ಸೇಷನ್, ಇಂಟರ್ನ್ಯಾಷನಲ್ ಸೆನ್ಸೇಷನ್. ನಾನು ಯಾವ್ದು ತಮಿಳು ಸಿನಿಮಾ ಮಾಡಕ್ಕೆ ದುಬೈಗೆ ಹೋದಾಗ ಒಂದಷ್ಟು ಜನ ಅಲ್ಲಿ ವಿಶಾಲ್ ಹೀರೋ, ಇನ್ನೊಬ್ಬ ಆರ್ಯ, ಆರ್ಯ ವಾಸ್ ಆಲ್ಸೋ ವಿಲನ್ ಐ ಥಿಂಕ್ ಇನ್ ದಟ್ ಫಿಲ್ಮ್. ಎಲ್ಲರೂ ಬಂದು ನನ್ನ ಹತ್ರ ಫೋಟೋ ತೆಗೆಸ್ಕೊಂಡ್ರು. ಆಯ್ತಾ, ಯಾರು ಇವರೆಲ್ಲ ನನ್ನ ಜೊತೆ ಯಾಕೆ ಫೋಟೋ ತೆಗೆಸ್ಕೊತಾ ಇರೋದ್ರೆ
ಅವರೆಲ್ಲ ಕೆ ಜಿ ಎಫ್ ಇದ್ವಿ ಅನ್ನೋಳು. ಆಪಲ್ ಸ್ಟೋರ್ ಹೋಗಿದ್ದೆ ಫೋನ್ ತಗೊಳಕ್ಕೆ ಅವಳಿಗೆ. ಆಪಲ್ ಸ್ಟೋರ್ ಆ ಹುಡುಗ ಜನ ಅಲ್ಲಿ ಮ್ಯಾಮ್ ಅಂತ ಅವನು ಅವನು ಕೆ ಜಿ ಎಫ್ ನೋಡ್ಬಿಟ್ಟಿದ್ದಾನೆ ಅವನು ಅಲ್ಲಿ ಅವನು ಮ್ಯಾಮ್ ಯು ಅಂತ ಕರ್ಕೊಂಡು ಅವನು ಫುಲ್ ಅವ್ರಿಗೆ ಫಸ್ಟ್ ಎಲ್ಲಾರು ತಳ್ಬಿಡಕ್ಕೆ ಎಲ್ಲ ಕೊಟ್ಟು ಫೋನ್ ಹತ್ತು ನಿಮಿಷ ಕಳ್ಸ್ಬಿಟ್ಟ ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟ ಹೇಳ್ದು ಅವನು. ಇದು ಇದು ಅವ್ರು ಇದು ಅವ್ರಿಗೆ ಹೇಗೆ ಅನ್ನಿಸ್ತಾ ಇತ್ತು ಅನ್ನೋದನ್ನು ತೋರಿಸುತ್ತೆ. ನಮ್ಮ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದರು. ಅಷ್ಟೊಂದು ಪ್ರೀತಿ ಯಾರು ರೇರು ಈ ಕಾಲದಲ್ಲಿ ತೋರಿಸೋದೇ ರೇರು. ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಆತ್ಮೀಯರಿಗೆ ತೋರಿಸುವಂಥ ಆ ಥರದ ಆತ್ಮೀಯತೆ ಮಗಳ ಥರನೇ ನೋಡೋದು ತುಂಬ. ಈ ಫೋಟೋ ಈ ಪಿಕ್ಚರ್ ನೋಡೋದೇ ಸಾಕು ಸರ್, ಅದು ಗೊತ್ತಾಗುತ್ತೆ ಆ ಬಾಂಧವ್ಯ ತುಂಬ ಪ್ರೀತಿ. ನೆಕ್ಸ್ಟ್ ಪಿಕ್ಚರ್ ಇದು ಅದ್ಯಾವುದೋ ಝೀದ ಕಲರ್ಸ್ನ ಯಾವುದೋ ಒಂದು ಫಂಕ್ಷನ್ ಹೋದಾಗ ಆವತ್ತು ಮಾಲಾ ಮತ್ತು ರವಿ ಸರ್ ಇಬ್ಬರು ಸಿಕ್ಕಿದ್ದರು. ಮಾಲಾ ಇಸ್ ಎ ವೆರಿ ಡಿಯರ್ ಫ್ರೆಂಡ್. ರವಿಚಂದ್ರನ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಇವ್ರು ತುಂಬ ಸಿನಿಮಾಗಳು ಮಾಡಿದ್ರೆ ಭಾಳ ಅವರು ಭಾಳ ಹತ್ತಿರದ ವ್ಯಕ್ತಿ, ಭಾಳ ಆತ್ಮೀಯರು, ಭಾಳ ಗೌರವ ಇದೆ. ಮತ್ತೆ ಇದೊಂದು ಜನರೇಷನ್ ಅಲ್ಲ ಸರ್. ಈ ಪಿಕ್ಚರ್ ಇದು ಸ್ಕಾಟ್ಲೆಂಡ್ ಅಲ್ಲಿ ಇದ್ದಾಗ ನಾವು ನಾನು ಟ್ರೈನ್ ಹತ್ಕೊಂಡು ಗ್ಲಾಸ್ಗ ನಾನು ಒಂದು ಹಳ್ಳಿದ್ದೆ ಬಿಷಪ್ಟನ್ ಅಂತ, ಅಲ್ಲಿಂದ ದಿನ ಗ್ಲಾಸ್ಗೋ ನಾನು ಹೋಗುತ್ತಾ ಇದ್ದೆ ಸ್ಕಾಟ್ಲೆಂಡಲ್ಲಿ. ಸೊ ನಾವು ಟ್ರೈನ್ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ನನ್ನ ಮಗ ನಾನು ಮತ್ತು ನಮ್ಮ ಮಾಳವಿಕ ಅಕ್ಕನ ಮಗಳು ಇವಳು ಇಷ್ಟು ಜನನು ಸ್ಟೇಷನ್ಗೆ ಕೂತಿದ್ದಾಗ ಚಳಿ ಸ್ವಲ್ಪ ಅಲ್ಲಿ ಅವಾಗ ತೆಗೆದಿದ್ದ ಫೋಟೋ ಇದೆ.